श्रीगणेशाय नमः। श्रीगुरुभ्यो नमः। हरिः ओम्। भक्ति आडियो एल्ला वीक्षकरिगो जुलै तिंगळ मास भविष्यक्के आदरद स्वागत। हागू ನಮ್ಮ ಭಕ್ತಿ ಆಡಿಯೋ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ। ಜುಲೈ ಮಾಸ, ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಎರಡೂ ಸೇರುತ್ತೆ। ಈ ಮಾಸದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿದೆ ಪಂಚಾಂಗ ರೀತಿಯ ಅಂಥೇಳಿ ಈ ಮೂಲಕ ತಿಳ್ಕೊಳ್ಳೋಣ। ಮಕರ ರಾಶಿಗೆ ಶನಿ ಅಧಿಪತಿ, ಜನ್ಮದಲ್ಲೇ ಶನಿ, ಜನ್ಮ ಶನಿ ಅಂತೇಳಿ ಹೇಳ್ತೀವಿ। ಸ್ವಲ್ಪ ಶನಿ ಕಾಟ ಪ್ರಾರಂಭ ಆಗಿ ಮೂರುವರೆ ವರ್ಷ ಆಗಿದೆ। ಮೂರುವರೆ ವರ್ಷ ಆದರೂ ಕೂಡ ಶನಿಯವರಿಗೆ ಶುಭದಾಯಕ, ಯಾಕೆಂದರೆ ರಾಷ್ಟ್ರಾಧಿಪತಿ ಅವನೇ, ತನ್ನ ಮನೆಗೆ ತಾನೇನೋ ತೊಂದರೆ ಮಾಡ್ಕೊಳ್ಳೋದಿಲ್ಲ, ಆದರೆ ಸ್ವಲ್ಪ ಮಂದತ್ವವನ್ನು ಕೊಟ್ಟು ಸ್ವಲ್ಪ ಜಡ, ನಿದ್ದೆ ಜಾಸ್ತಿ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಓಡಾಡೋದ್ರಲ್ಲಿ ಸ್ವಲ್ಪ ನಿಧಾನ ಸ್ವಭಾವ ಆಗ್ಬೋದು, ಓದೋದ್ರಲ್ಲೂ ಕೂಡ ಏಕಾಗ್ರತೆ ಕಮ್ಮಿ ಇರುತ್ತೆ, ಇದೆಲ್ಲ ಶನಿ। ಸ್ವಲ್ಪ ವಯಸ್ಸಾದವರ ಆರೋಗ್ಯವನ್ನು ನೋಡ್ಕೋಬೇಕು, ಮನೆಯಲ್ಲಿ ಹಿರಿಯರ ಆರೋಗ್ಯ ಅಂದರೆ ವಯಸ್ಸಾದವರು ಮಕರ ರಾಶಿಯವರಿದ್ದಾಗ ಅವ್ರಿಗೆ ಇದನ್ನು ವಹಿಸುತ್ತೆ, ಅವರು ಸ್ವಲ್ಪ ಆರೋಗ್ಯಕರ ಗಮನ ಕೊಡಿ। ಧನಾಧಿಪತಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಜನ್ಮದಲ್ಲಿರೋದ್ರಿಂದ ಆದಾಯವೆಲ್ಲ ತಣ್ಣಗಾಗೋಗುತ್ತೆ, ಮಂದತ್ವ ಆದಾಯ ಬರ್ತಕ್ಕಂಥದ್ದು ನಿಧಾನಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ। ಇನ್ನು ಚತುರ್ಥಾಧಿಪತಿ ಭಾಗ್ಯಾಧಿಪತಿ ತೃತೀಯದಲ್ಲಿದ್ದಾನೆ, ಕುಜ ತೃತೀಯದಲ್ಲಿರೋದ್ರಿಂದ ಸಹೋದರರಲ್ಲಿ ಒಡಕುಗಳ ಸಂಭವ ಜಾಸ್ತಿ, ಅನ್ಯೋನ್ಯತೆ ಕಮ್ಮಿ ಆಗುತ್ತೆ। ಕುಜ ಇರೋದ್ರಿಂದ ಮಾರ್ಗಸ್ಥಾನ ತೃತೀಯ ಅಂತ ಹೇಳ್ತಾರೆ, ಆದರೂ ಗುರು ಮನೆ ಆದ್ದರಿಂದ ಶುಭದಾಯಕನೇ ಅಂತಲೂ ಹೇಳ್ಬೋದು। ಸ್ವಲ್ಪ ಭೂಮಿ ವ್ಯವಹಾರ ಏನಾರು ಮಾಡೋರಿದ್ದರೆ ಮಕರ ರಾಶಿಯವರು ಸದ್ಯಕ್ಕೆ ತಟಸ್ಥವಾಗಿ ನಿಲ್ಲಿಸ್ಕೊಡ್ತಕ್ಕಂಥದ್ದು ಒಳ್ಳೆಯದು, ಯಾರಿಗೂ ಕೂಡ ಜಾಮೀನು ಕೊಡಬೇಡಿ, ನಂಬಿಕೆ ಉಳಿಸ್ಕೊಳ್ಳೋದಿಲ್ಲ ಅವರು, ಅದರಿಂದ ನಿಮಗೆ ತೊಂದರೆ, ಬೇರೆಯವರ ಸಾಲದ ಹಣ ನೀವೇ ಕಟ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ಬೋದು। ಇನ್ನು ಆರನೇ ಮನೆ ರಾಹು, ಪೂರ್ವ ಪುಣ್ಯಸ್ಥಾನ ಪಂಚಮ ಸ್ಥಾನದಲ್ಲಿ ಶುಕ್ರ ವಕ್ರತ್ಯಾಗ ಆಗಿದರೆ ಅದರಿಂದ ಮಂಗಳಕರ ವಾರ ಕಾರ್ಯಗಳಿಗೆ ಏನಾದರೂ ಪ್ರಯತ್ನ ಮಾಡ್ಬೋದು, ಮುಂದಕ್ಕೆ ಮಾಡ್ತಕ್ಕಂಥ ಮಂಗಳಕರ ವಾರಕ್ಕಿಂತ ಕಾರ್ಯಕ್ಕೆ ಈಗ ಪ್ರಯತ್ನ ಮಾಡಿದ್ರೆ ಶುಭ ಆಗುತ್ತೆ। ಪೂರ್ವ ಪುಣ್ಯಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ತೊಂದರೆ ಇಲ್ಲ, ಆದರೆ ಆರನೇ ಮನೆಯಲ್ಲಿ ರವಿ ರಾಹು, ಮೊನ್ನೆ ಗ್ರಹಣ ಹಿಡಿದಾಗೆ ರಾಹು ನಿಮ್ಮನ್ನು ಹಿಡ್ಕೊಂಬಿಟ್ಟಿದ್ದಾನೆ, ಕತ್ತಲೆ ಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕ್ತಾ ಇರ್ತೀರ, ಏನು ಕೆಲಸ ಮಾಡೋದಕ್ಕೂ ಮುಂದಕ್ಕೆ ಹೋಗೋದಕ್ಕಾಗಲ್ಲ। ವಿದ್ಯಾರ್ಥಿಗಳಂತೂ ಏನು ಮಾಡಬೇಕೋ ಏನು ಓದಬೇಕೋ ಎಂತ ಏನು ತೋಚದೇ ಇರೋ ಹಾಗೆ ಹಾಕೋಕಿರ್ತಕ್ಕಂಥದ್ದು। ಆದರೆ ರವಿ ಜುಲೈ 16ನೇ ತಾರೀಕು 7ನೇ ಮನೆಗೆ ಬರ್ತಾನೆ, ನೇರ ದೃಷ್ಟಿ ಶನಿ ಮತ್ತು ರವಿ ದೃಷ್ಟಿ ಇರುತ್ತೆ, ಆವಾಗ ಭಾಳ ಜಾಗ್ರತೆ ಆಗಿರಬೇಕು, ಒಂದು ತಿಂಗಳು ಶನಿ ರವಿ ಇಬ್ಬರು ಶತ್ರುಗಳು ಒಬ್ರನ್ನೊಬ್ರು ನೋಡ್ತಾ ಇರ್ತಕ್ಕಂಥದ್ದು, ವಿನಾಕಾರಣ ಜಗಳವಾಗ್ತಕ್ಕಂಥದ್ದು, ಇದೆಲ್ಲ ತೊಂದರೆಗಳು ಅನುಭವಿಸ್ತಕ್ಕಂಥದ್ದು। ಇನ್ನು ಕೆಲಸ ಕಾರ್ಯಗಳು ಮಾಡೋರು ಬೇರೆ ವೃತ್ತಿಯಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಕಳ್ಳತನ ಅಪವಾದಗಳೆಲ್ಲ ಬರೋ ಸಾಧ್ಯತೆಗಳು ಇವರಿಗಿದೆ। ಇನ್ನು ಕೋರ್ಟು ಪೊಲೀಸ್ ಸ್ಟೇಷನ್ ಮೆಟ್ಟ ಹತ್ತಕ್ಕಂಥ ಯೋಗಗಳು ಇವ್ರಿಗೆ ಬರ್ಬೋದು, ಆದ್ದರಿಂದ ಶನಿ ಶಾಂತಿ ಮಾಡಿಕೊಳ್ಳಿ, ಸ್ವಲ್ಪ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಪ್ರದೋಷಕಾಲದಲ್ಲಿ ಈಶ್ವರನ ಆರಾಧನೆ ಮಾಡಿ, ಎಲ್ಲವೂ ಶುಭವಾಗುತ್ತೆ,
ಒಟ್ಟಲ್ಲಿ ಮಕರ ರಾಶಿಯವರಿಗೆ ನೂರಲ್ಲಿ ಒಂದು 48 ನಲವತ್ತೊಂದು 49 ಭಾಗ ಮಾತ್ರ ಶುಭ ಅಂತೇಳಿ ಈ ಮೂಲಕ ಹೇಳ್ಬೋದು.